ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪು ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾವಿವತ್ತು ವಿಷ್ಣುವಿನ ಅವತಾರವಾದ ಪಂಡರಾಪುರದ ಪಾಂಡುರಂಗನ ದರ್ಶನ ಪಡೆಯೋಣ. ಬನ್ನಿ ಫ್ರೆಂಡ್ಸ್, ಮೈಸೂರಿನಿಂದ ಡೈರೆಕ್ಟಾಗಿ ಟ್ರೈನು ಪಂಡರಾಪುರಕ್ಕಿದೆ. ಅದು ಪ್ರತಿದಿನ ಹೊರಡುತ್ತೆ. ಮೈಸೂರು ಬೆಂಗಳೂರು ಟು ಹುಬ್ಳಿ ಧಾರವಾಡ ರೂಟಲ್ಲಿ ಹೊರಡುತ್ತೆ. ನಾವಿಲ್ಲಿ ಟ್ರೈನಲ್ಲಿ ಬಂದ್ವಿ, ನಾವು ಕೂಡ ಟ್ರೈನ್ ಬುಕ್ ಮಾಡಿದ್ವಿ, ಪಂಡರಾಪುರಕ್ಕೆ ಬಂದ್ವಿ. ನನಗೆ ತಿಳಿದಿರೋಷ್ಟು ಈ ಪಂಡರಾಪುರದ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಪಂಡರಾಪುರ ಮಹಾರಾಷ್ಟ್ರದಲ್ಲಿದೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರಲ್ಲಿ ಬರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಹೇಳಿಕೊಟ್ಟಿರೋದು ನಮ್ಮ ಪಾಂಡುರಂಗನ ವಿಷಯವನ್ನು ತಿಳಿದಿರುವಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಕೇವಲ ನಾಮಸ್ಮರಣೆ ಮಾತ್ರದಿಂದಲೇ ಭಗವಂತನನ್ನು ಕಾಣಬಹುದು ಎಂಬ ಸಂದೇಶವನ್ನು ಇಲ್ಲಿ ಸಾರಿದ್ದಾರೆ, ಅಂದರೆ ಬಿತ್ತರಿಸಿದ್ದಾರೆ. ಫ್ರೆಂಡ್ಸ್ ನೋಡಿ, ಇದು ರೈಲ್ವೆ ಸ್ಟೇಷನ್. ನಾವು ಕೂಡ ರೈಲ್ ಬುಕ್ ಮಾಡ್ಕೊಂಡು ಬಂದು ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಳಿದ್ವಿ. ನಂತರ ನಾವು ಆಟೋ ಮಾಡಿಕೊಂಡು ನಾವು ರೂಮ್ ಮಾಡಿದ್ವಲ್ಲ ಅಲ್ಲಿಗೆ ಬಂದ್ವಿ. ಫ್ರೆಂಡ್ಸ್ ಎಲ್ಲ ನಾವೆಲ್ಲ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನಂತರ ನಾವು ಪಾಂಡುರಂಗನ ದರ್ಶನ ಪಡೆಯೋಕ್ಕೆ ಹೋದ್ವಿ. ಬನ್ನಿ, ಇವಾಗ ಪಾಂಡುರಂಗನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ವಿಷ್ಣು ಸ್ವರೂಪಿ ಈ ಪಾಂಡುರಂಗ ಅಂತ ಹೇಳ್ತಾರೆ. ತನ್ನ ಭಕ್ತನೋರ್ವನ ಆಗ್ರಹದ ಮೇರೆಗೆ ಆತನು ಇಲ್ಲಿ ನೆಲೆಸಿದ್ದಾನೆ ಅಂತ ಕೂಡ ಹೇಳ್ತಾರೆ. ಅಂದರೆ ಅದು ಭಕ್ತ ಬೇರೆ ಯಾರೂ ಅಲ್ಲ, ಪುಂಡರೀಕ ಅಂತ ಹೇಳ್ತಾರೆ. ಆ ಪುಂಡರೀಕನು ಎಸೆದ ಇಟ್ಟಿಗೆ ಮೇಲೆ ಸೊಂಟದ ಮೇಲೆ ಕೈ ಇಟ್ಟು ನೆಲೆ ನಿಂತಿದ್ದಾನೆ ನಮ್ಮ ಪಾಂಡುರಂಗ ವಿಠಲ ಅಂತ ಕೂಡ ಹೇಳ್ತಾರೆ. ಈ ಪಾಂಡುರಂಗ ದೇವಸ್ಥಾನ ಭೀಮಾ ನದಿಯ ಬಲದಂಡೆಯಲ್ಲಿದೆ. ಭೀಮಾ ನದಿ ಚಂದ್ರಾಕಾರವಾಗಿರೋದ್ರಿಂದ ಇದಕ್ಕೆ ಚಂದ್ರಭಾಗ ನದಿ ಅಂತ ಕೂಡ ಕರೀತಾರೆ. ಫ್ರೆಂಡ್ಸ್, ಪಂಡರಾಪುರ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಮತ್ತು ಇಲ್ಲಿ ವಿಠೋಬಾ, ಪಾಂಡುರಂಗ, ವಿಠಲ ಬಾಬಾ, ತಂದೆ ವಿಠಲ ಅಂತ ಪಾಂಡುರಂಗನ ಕರೀತಾರೆ. ಅಂದರೆ ಇದು ಮರಾಠಿಗರ ದೇವರು ಅಂತ ಕೂಡ ಹೇಳ್ತಾರೆ. ಮರಾಠಿಯಲ್ಲಿ ವಿಠಲ ಬಾಬಾ ಅಂದರೆ ತಂದೆ ವಿಠಲ ಎಂದರ್ಥ. ನಾವು ಆಟೋದಲ್ಲಿ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತೆ ಸೆಂಟ್ರಲ್ಲಿ ಸ್ವಲ್ಪ ಸ್ವಲ್ಪ ತಿಳಿದಿರೋ ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ನಂತರ ನಾವು ಫ್ರೆಶ್ ಅಪ್ ಆಗಿ ನಂತರ ಟೆಂಪಲ್ಗೆ ಹೋದ್ವಿ. ತುಂಬ ವಿಠಲನ ಅಂದರೆ ವಿಠಲನ ಬಗ್ಗೆ ಹೇಳಬೇಕು ಅಂದರೆ ಪುಂಡರೀಕ ಅನ್ನೋ ಭಕ್ತ ಈ ಕಾಡಿನಲ್ಲಿ ನೆಲೆಸಿರ್ತಾನೆ. ತಂದೆ ತಾಯಿಯ ಸೇವೆ ಮಾಡಿಕೊಂಡು ಆರಾಮಾಗಿರಬೇಕಾದ್ರೆ ಅವನಿಗೆ ಮದುವೆ ಆಗುತ್ತೆ. ನಂತರ ಮದುವೆ ಆದ ನಂತರ ತನ್ನ ಹೆಂಡತಿ ಬಂದಮೇಲೆ ತಂದೆ ತಾಯಿ ಸೇವೆ ಮಾಡೋದನ್ನು ನಿಲ್ಲಿಸ್ಬಿಡ್ತಾನೆ. ನಿಲ್ಲಿಸ್ಬಿಟ್ಟು ತಂದೆ ತಾಯಿನ ಕಡೆಗಾಣಿಸ್ತಾನೆ. ಆಗ ಅವನು ಕುಟುಂಬ ಸಮೇತವಾಗಿ ಒಮ್ಮೆ ಕಾಶಿಗೆ ದರ್ಶನ ಮಾಡೋದಕ್ಕೆ ಹೊರಡ್ತಾನೆ. ಹೋಗಬೇಕಾದ್ರೆ ಒಂದು ಆಶ್ರಮ ಸಿಗುತ್ತೆ ಫ್ರೆಂಡ್ಸ್, ಕುಕ್ಕುಟ್ ಆಶ್ರಮ ಅಂತ ಸಿಗುತ್ತೆ. ಆಶ್ರಮದಲ್ಲಿ ಆ ರಾತ್ರಿ ಅವರು ಅಲ್ಲೇ ನೆಲೆಯೂರ್ತಾರೆ. ಆಗ ಅವನು ರಾತ್ರಿ ಒಂದು ಹೊತ್ತಲ್ಲಿ ಎದ್ದಾಗ ಮೂರು ಜನ ಹೆಂಗಸರು ಕೊಳೆ ಬಟ್ಟೆ ಧರಿಸಿ ಬಂದು ಆಶ್ರಮನ ಶುದ್ಧಪಡಿಸ್ತಾ ಇರ್ತಾರೆ. ಶುದ್ಧಪಡಿಸಿದ ನಂತರ ಅವರು ಶುಭ್ರ ಬಟ್ಟೆಯಿಂದ ಹೋಗೋದನ್ನು ನೋಡ್ತಾನೆ. ನಂತರ ಮತ್ತೊಂದು ದಿವಸ ನೈಟು ಅದೇ ಟೈಮ್ಗೆ ಎದ್ಬಿಟ್ಟು ಯಾರು ಇರ್ಬೋದು ಇವರು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಮತ್ತೆ ಅವ್ರ ಹತ್ರ ಹೋಗಿ ಪ್ರಶ್ನಿಸ್ತಾನೆ. ಬರಬೇಕಾದ್ರೆ ಕೊಳೆ ಬಟ್ಟೆಯಲ್ಲಿ ಬರ್ತೀರಾ, ಹೋಗಬೇಕಾದ್ರೆ ಈ ರೀತಿ ಶುದ್ಧ ಬಟ್ಟೆಯಲ್ಲಿ ಹೋಗ್ತಿರಲ್ಲ, ಯಾರು ನೀವು ಅಂತ ಕೇಳಿದಾಗ ಆಗ ಅವರು ಮೂರು ಜನನೂ ಹೇಳ್ತಾರೆ, ನಾನು ಗಂಗಾ, ಕಾವೇರಿ ಮತ್ತು ತುಂಗಭದ್ರಾ ನದಿ. ನಾವು ಮೂರು ನದಿಗಳು ಇಲ್ಲಿ ಬಂದು ತಮ್ಮ ಪಾಪಗಳನ್ನು ಸ್ನಾನದ ಮುಖಾಂತರ ತೊಳೆದ್ಬಿಟ್ಟು ಹೋಗ್ತಾರೆ. ಆಗ ನಾವು ಕೊಳೆ ಬಟ್ಟೆಯಲ್ಲಿ ಇರ್ತೀವಿ, ಅವರ ಪಾಪಗಳನ್ನು ತೊಳೆದ ನಂತರ ನಾವು ಶುಭ್ರ ಬಟ್ಟೆಯಿಂದ ಹೋಗ್ತೀವಿ ಅಂತ ಹೇಳ್ತಾರೆ. ನೋಡಿ, ಇದು ಪಾಂಡುರಂಗನ ಮೇನ್ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ, ಇದೇ ಮೇನ್ ದೇವಸ್ಥಾನ. ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಒಳಗಡೆ, ಹಾಗಾಗಿ ನಾವು ದೇವ್ರ ದರ್ಶನ ದೂರದಿಂದ ಮಾಡಬೇಕಾಯಿತು, ಪಾದಸ್ಪರ್ಶ ಮಾಡೋದಕ್ಕಾಗಲಿಲ್ಲ. ನಂತರ ಆ ವಿಷಯನ ಕೇಳಿದಾಗ ನಿನ್ನ ಪಾಪ ಕೂಡ ತುಂಬ ಜಾಸ್ತಿ ಆಗಿದೆ, ತಂದೆ ತಾಯಿಗೆ ನೀನು ಕಡೆಗಣಿಸ್ತಾ ಇದೀಯಾ ಅಂತ ಹೇಳಿ ಹೋಗ್ತಾರೆ ಅವರು ನದಿಗಳು. ನಂತರ ಇವನು ಏನು ಮಾಡ್ತಾನೆ, ಮತ್ತೆ ಕಾಶಿಗೆ ಹೋಗೋದಿಲ್ಲ, ವಾಪಸ್ ಮನೆಗೆ ಬರ್ತಾನೆ. ತಂದೆ ತಾಯಿ ಸೇವೆಯಲ್ಲಿ ತೊಡಗ್ತಾನೆ, ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇರ್ತಾನೆ. ಇವನ ಸೇವೆಗೆ ವಿಷ್ಣುವು ಮೆಚ್ಚಿ ಅವನ ಮನೆಗೆ ಬರ್ತಾನೆ. ವಿಷ್ಣು ಪಾಂಡುರಂಗನ ರೂಪದಲ್ಲಿ ಮನೆಗೆ ಬರ್ತಾರೆ. ಆಗ ಬಂದಾಗ ಇವನು ಹೇಳ್ತಾನೆ, ಪುಂಡರೀಕ, ನಾನು ತನ್ನ ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ, ಅಲ್ಲಿವರೆಗೂ ನೀನು ಹೊರಗಡೆ ನಿಂತಿರು ಅಂತ ಹೇಳ್ತಾನೆ. ಆಗ ಮಳೆಗಾಲ ಆಗಿರೋದ್ರಿಂದ ತುಂಬ ಹೊರಗಡೆ ಎಲ್ಲ ಕೆಸರಿರುತ್ತೆ. ಆಗ ಒಂದು ಇಟ್ಕೆನ ಎಸೆದ್ಬಿಟ್ಟು ಇಟ್ಕೆ ಮೇಲೆ ನಿಂತಿರು ಅಂತ ಹೇಳ್ತಾನೆ. ಆಗ ಪುಂಡರೀಕ ಬರೋವರೆಗೂ ಪಾಂಡುರಂಗ ಸ್ವಾಮಿ ಆ ಇಟ್ಕೆ ಮೇಲೆ ನಿಂತಿರ್ತಾರೆ. ಇದು ಹೋಟ್ಲು, ಹೋಟ್ಲಲ್ಲಿ ನಾವು ತಿಂಡಿನ ತಿಂತಾ ಇದ್ದೀವಿ, ಉಪ್ಪಿಟ್ಟು ಮತ್ತು ದೈವಡ ತೊಗೊಂಡಿದ್ವಿ.
ಅದನ್ನು ತಿಂದ್ಬಿಟ್ಟು ನಂತರ ಹೋದ್ವಿ, ತುಂಬ ಹೊಟ್ಟೆ ಹಸಿತಿತ್ತು. ಫಸ್ಟು ಟಿಫನ್ ತಿಂದ್ಬಿಟ್ಟು ಆಮೇಲೆ ನಾವು ದರ್ಶನ ಮಾಡೋಕ್ಕೆ ಹೋದ್ವಿ. ನಂತರ ಏನಾಗುತ್ತೆ, ಅಲ್ಲಿ ಪಾಂಡುರಂಗ ಸ್ವಾಮಿ ಇಟ್ಕೆ ಮೇಲೆ ನಿಂತಿರ್ತಾನೆ. ನಂತರ ತಂದೆ ತಾಯಿ ಸೇವೆನ ಮುಗಿಸಿದ ಪುಂಡರೀಕ ಏನು ಮಾಡ್ತಾನೆ, ಹೊರಗಡೆ ಬಂದು ಕ್ಷಮೆನ ಕೋರ್ತಾನೆ ಪಾಂಡುರಂಗನಿಗೆ. ನಂದು ತಪ್ಪಾಯಿತು, ನಾನು ತಂದೆ ತಾಯಿ ಸೇವೆಯಲ್ಲಿ ಮಗ್ನನಾಗಿದ್ದೆ, ನನ್ನನ್ನು ಕ್ಷಮಿಸು ಅಂತ ಕೇಳಿದಾಗ ನಾನು ನಿನ್ನ ಭಕ್ತಿಗೆ ಮೆಚ್ಚಿ ಇಲ್ಲಿಗೆ ಬಂದಿರೋದು, ನಿನಗೇನು ವರ ಬೇಕು ಕೇಳು ಅಂತ ಹೇಳಿದಾಗ ಆಗ ಕೇಳ್ತಾನೆ, ನೀನು ನನಗೋಸ್ಕರ ನೀನು ಇಲ್ಲೇ ನೆಲೆಸಬೇಕು, ಬರೋ ಭಕ್ತರಿಗೆಲ್ಲ ದರ್ಶನ ನೀಡಬೇಕು, ಅವರ ಪಾಪ ಪುಣ್ಯಗಳನ್ನು ನೀನು ಒಳ್ಳೇದು ಮಾಡಬೇಕು ಅಂತ ಹೇಳಿದಾಗ ಪಾಂಡುರಂಗ ಸ್ವಾಮಿಯು ಆ ಇಟ್ಕೆ ಮೇಲೆ ನಿಂತಿರೋದು, ಈಗಲೂ ಕೂಡ ಅಲ್ಲಿ ಪಾದಸ್ಪರ್ಶ ಮಾಡ್ಬೋದು, ಪ್ರತಿಯೊಬ್ಬ ಭಕ್ತರು ಕೂಡ ಪಾದಸ್ಪರ್ಶನ ಮಾಡ್ಬೋದು, ತುಂಬ ಚೆನ್ನಾಗಿದೆ. ನಾವು ಹೋದಾಗ ಹೇಳಿದ್ನಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಬಿಡಲಿಲ್ಲ. ಇಲ್ಲಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ, ಹೋಟೆಲ್ಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಹೋದರೆ ಉಪ್ಪಿಟ್ಟು ತಿನ್ನೋದು ಮಿಸ್ ಮಾಡಬೇಡಿ. ನಂತರ ನಾನು ಪಾಂಡುರಂಗ ಸ್ವಾಮಿ ಅಲ್ಲಿ ನೆಲೆ ನಿಂತಿದ್ದಾರೆ ಅಂತ ಹೇಳ್ತಾರೆ. ತುಂಬ ಅಂದರೆ ಆಂಧ್ರದಿಂದ ಮಹಾರಾಷ್ಟ್ರದಿಂದ ತುಂಬ ಭಕ್ತರು ಬರ್ತಾರೆ. ಈ ಪಾಂಡುರಂಗನ ಭಕ್ತರುಗಳಾದ ನಾಮದೇವ ಮತ್ತು ತುಕಾರಾಮ, ಜ್ಞಾನೇಶ್ವರ, ಏಕನಾಥ, ಮಹಾರಾಷ್ಟ್ರದ ಸಂತರುಗಳು ಇವರು. ಮತ್ತು ಇಲ್ಲಿ ವಾರ್ಕರಿನ ನಡೆಸ್ತಾರೆ. ಇದು ಹೇಳಬೇಕು ಅಂದರೆ ಎರಡನೇ ಕಾಶಿ ಅಂತ ಕೂಡ ಹೇಳ್ತಾರೆ ಪಂಡರಾಪುರವನ್ನು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಭೀಮಾ ನದಿ ಇಲ್ಲಿ ನೀರು ಅಷ್ಟಿರಲಿಲ್ಲ, ಯಾಕಂದರೆ ಸಮ್ಮರ್ ಡೇಸ್ ಆಗಿರೋದ್ರಿಂದ ನೀರು ಇರಲಿಲ್ಲ. ನೀರಿದ್ದಾಗ ಪುಂಡರೀಕನ ಸಮಾಧಿ ನೋಡಬೇಕು ಅಂದರೆ ತೆಪ್ಪದಲ್ಲಿ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಆದರೆ ನೀರಿರಲಿಲ್ಲ, ನಾವು ಹೋದಾಗ ಡೈರೆಕ್ಟಾಗಿ ನಡ್ಕೊಂಡೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ವಾರ್ಕರಿಗಳು ತುಂಬ ಇರ್ತಾರೆ, ಯಾಕಂದರೆ ದೇವರಿಗೆ ತುಂಬ ದೇವರ ಸ್ಮರಣೆ ಮಾಡೋರು ವಾರ್ಕರಿಗಳು ಅಂದರೆ ಮರಾಠಿಯವರು, ಅವರು ವಾರ್ಕರಿ ನಡೆಸ್ತಾ ಇರ್ತಾರೆ. ವಾರ್ಕರಿ ಅಂದರೆ ಮತ್ತೆ ಮತ್ತೆ ದೇವರ ನಾಮಸ್ಮರಣೆ ಮಾಡೋರು ಅಂತ ಅರ್ಥ. ತುಂಬ ವಾರ್ಕರಿ ಬರ್ತಾನೆ ಇರ್ತಾರೆ ಇಲ್ಲಿ ಫ್ರೆಂಡ್ಸ್. ನಾನು ತಿಳಿದಿರೋ ಅಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಪಾಂಡುರಂಗನ ಬಗ್ಗೆ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಸಾರಿ, ಕ್ಷಮಿಸಬೇಡಿ. ಮತ್ತು ಇಲ್ಲಿ ಕಬ್ಬಿನಾಲ್ ಕೂಡ ನಾವು ಕುಡಿದ್ವಿ. ಮತ್ತು ಇಲ್ಲಿ ಎಲ್ಲಿ ನೋಡಿದ್ರು ಪಾಂಡುರಂಗ ವಿಠಲನ ಅಂದರೆ ರುಕ್ಮಿಣಿಯ ಸ್ಟ್ಯಾಚುಗಳನ್ನು ಇಟ್ಟಿರ್ತಾರೆ. ಇಲ್ಲಿ ಫೋಟೋಗಳನ್ನ ತೆಗಿತಾ ಇರ್ತಾರೆ, ಒಂದು ಫೋಟೋಗೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಆವಾಗಲೇ ಫೋಟೋ ತೆಗೆದು ನಮಗೆ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಫೋಟೋ ಕೂಡ ತೆಗೆಸ್ಕೋಬೋದು ಫ್ರೆಂಡ್ಸ್. ಇದು ನದಿ ಒಳಗಡೆ ಇರೋದು. ಮಲ್ಲಿಗೆ ಹೂ ಕೂಡ ತುಂಬ ಫ್ರೆಶ್ ಆಗಿತ್ತು, ವಿಡಿಯೋ ಮಾಡಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮಲ್ಲಿಗೆ ಹೂ ಯಾರಿಗೆಲ್ಲ ಇಷ್ಟ ಇರುತ್ತೆ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಮಲ್ಲಿಗೆ ಹೂ, ಯಾರಿಗೆ ಇಷ್ಟ ಇರೋಲ್ಲ. ಹೆಣ್ಮಕ್ಳಿಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ, ನನಗೂ ಕೂಡ ತುಂಬ ಇಷ್ಟ. ಮಲ್ಲಿಗೆ ಹೂ ತೊಗೊಂಡು ಇಲ್ಲಿ ನಾವು ಮುಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಪುಂಡರೀಕ ಅನ್ನೋರು ಅಡುಗೆ ಮಾಡ್ತಿದ್ರಂತೆ. ಈ ಮಾಡ್ತಿದ್ದ ಪ್ರತಿಯೊಂದು ಗಡಿಗೆ ಮಡಿಕೆಗಳು ಕೂಡ ಸ್ಟ್ಯಾಚುಗಳನ್ನ ಇಲ್ಲೇ ಇಟ್ಟಿದ್ದಾರೆ ಆ ಕಾಲದಲ್ಲಿ. ಮತ್ತು ಒಲೆ ಇದೆ, ದೋಸೆ ಹೆಂಚಿದೆ, ಇದೆಲ್ಲ ನೀವು ಹೋದರೆ ಮಿಸ್ ಮಾಡದೆ ನೋಡ್ಕೊಂಬನ್ನಿ. ದೇವಸ್ಥಾನದಿಂದ ಆಟೋ ಮಾಡ್ಕೊಂಡು ಹೋದರೆ ಆಟೋ ಚಾರ್ಜಸ್ ಆಗುತ್ತೆ, ಬಟ್ ತುಂಬ ಹತ್ರದಲ್ಲೇ ಇದೆ, ಈ ಪ್ಲೇಸ್ ಎಲ್ಲ ನೋಡ್ಕೊಂಡು ಬರ್ಬೋದು. ನೋಡಿ, ಒಲೆ ಅವ್ರು ಮಾಡ್ತಿದ್ದಿದ್ದು, ಅಡುಗೆ ಮಾಡ್ತಿದ್ದಿದ್ದು, ಒಲೆ ಹೆಂಚು ಎಲ್ಲ ಇದೆ. ಮಿಸ್ ಮಾಡದೆ ಲೈಫಲ್ಲಿ ಒಂದು ಸರಿ ಪಾಂಡುರಂಗನ ದರ್ಶನ ಮಾಡಿರಿ, ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನಾವು ಕೂಡ ಮತ್ತೊಮ್ಮೆ ಹೋಗಬೇಕು, ಯಾಕಂದರೆ ಅಲ್ಲಿ ನದೀಲಿ ಭೀಮಾ ನದಿ ನೀರಿರಲಿಲ್ಲ, ತೆಪ್ಪದಲ್ಲಿ ಹೋಗಬೇಕು ಅನ್ನೋ ಆಸೆ ಕೂಡ ನಮ್ಮದು ಈಡೇರಲಿಲ್ಲ. ಇಲ್ಲಿ ಕೂಡ ಸಂಜೆ ಆದಮೇಲೆ, ಇಲ್ಲಿ ನಾವು ಬಸ್ ಸ್ಟ್ಯಾಂಡಿಂದ ತುಂಬ ಹತ್ರ ಇದೆ, ಇಲ್ಲಿ ಕೂಡ ರೂಮ್ ಅವೈಲಬಲ್ ಇದೆ. ಬಟ್ ನಾವು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು. ಪಾಂಡುರಂಗನ ದೇವಸ್ಥಾನ ಇಲ್ಲೂ ಕೂಡ ಒಳಗಡೆ ಇದೆ, ಅಲ್ಲಿ ಭಜನೆಯನ್ನು ಮಾಡ್ತಾ ಇದ್ರು, ತುಂಬ ಚೆನ್ನಾಗಿತ್ತು ಕೇಳೋದಕ್ಕೆ. ನಾವು ಕೂಡ ಇಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಂತರ ನಾವು ಹೊರಗಡೆ ಬಂದ್ವಿ. ಬಸ್ ಸ್ಟಾಪ್ ಹತ್ರ ಇದೆ ಇದು. ಸಂಜೆ ಆಗಿರೋದ್ರಿಂದ ಲೈಟೆಲ್ಲ ಆನ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಕೆಲವೊಂದು ವಿಡಿಯೋಸು ಶಾರ್ಟ್ಸ್ ಎಲ್ಲ ಮಾಡಿದ್ವಿ ಇಲ್ಲಿ. ಇದು ಹೇಳಿದ್ನಲ್ಲ ಪಾಂಡುರಂಗನ ಮೇನ್ ದೇವಸ್ಥಾನ. ಇಲ್ಲಿ 8 ಮೆಟ್ಟಲುಗಳು ಇದೆ, ಇಲ್ಲಿ ಡೈರೆಕ್ಟಾಗಿ ಹೋಗೋದಕ್ಕೆ ಬಿಡೋದಿಲ್ಲ. ಇವಾಗ ಸ್ವಲ್ಪ ಕೆಲಸ ನಡೀತಾ ಇರೋದ್ರಿಂದ ಆ ರೌಂಡ್ ಹಾಕ್ಕೊಂಡೇ ಹೋಗಬೇಕು. ಇದು ಓಪನ್ ಇರಲ್ಲ, ಇಲ್ಲಿ ಮಧ್ಯದಲ್ಲಿ ದೇವಸ್ಥಾನದ ಮೇನ್ ಡೋರ್ ಓಪನ್ ಇರೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಇದು ವಿಡಿಯೋ ಅಂದರೆ TV ಥರ ಇದೆ. ಅಲ್ಲಿ ಈ ಪಾಂಡುರಂಗನ ಫೋಟೋಸ್ ಇದೆ, ಅಲ್ಲಿ ನೋಡ್ತಾ ಇರ್ಬೋದು. ಹೊರಗಡೆ ಇದೆ ಟೆಂಪಲಿಂದ ಹೊರಗಡೆ. ಇಲ್ಲಿ ಪೇಡ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಬಿಸಿಲಿತ್ತು ಫ್ರೆಂಡ್ಸ್, ನಾವಂತೂ ಸ್ವಲ್ಪ ವಿಡಿಯೋ ಮಾಡಿದ್ವಿ. ತುಂಬ ಬಿಸಿಲಿರೋದ್ರಿಂದ ರೂಮ್ಗೆ ಹೋಗಿ ಸ್ಟೇ ಮಾಡಿದ್ವಿ. ನಂತರ ನಾವು ಬಿಸಿಲಂದರೂ ಜನ ಕೂಡ ತುಂಬ ಜನ ಇದ್ದರು. ಬಟ್ ಪಾಂಡುರಂಗ ರುಕ್ಮಿಣಿ ಇದು ವಿಗ್ರಹಗಳನ್ನು ಮಾರ್ತಾ ಇದ್ರು, ಅದನ್ನ ಮಾರ್ತಾ ಇದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿತ್ತು, ನಾನು ಕೂಡ ವಿಡಿಯೋ ಮಾಡಿಕೊಂಡೆ. ನೋಡ್ತಾ ಇದ್ದೀರಲ್ಲ, 1600, 2000 ಅಂತ ರೈಟನ್ನು ಹೇಳ್ತಾ ಇದ್ರು.
ಮತ್ತು ಲಿಂಗಗಳು ಕೂಡ ಇದೆ, ಈಶ್ವರ, ನಂದಿ ಎಲ್ಲ ವಿಗ್ರಹಗಳು ಕೂಡ ಇಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಹಾಗಾಗಿ ನಾನು ವಿಡಿಯೋನ ಮಾಡಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ವಿಗ್ರಹಗಳು, ಪಾಂಡುರಂಗ ಸ್ವಾಮಿ ವಿಗ್ರಹಗಳು ತುಂಬ ನೋಡಲಿಕ್ಕೆ ಎಷ್ಟು ಚೆಂದವಾಗಿದೆ ನೋಡಿ. ಬೇಕು ಅಂದರೆ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ, ತಗೋತೀವಿ ಅಂದರೆ. ನಮ್ಮನೇಲಿ ಆಲ್ರೆಡಿ ಇದೆ, ಹಾಗಾಗಿ ನಾನು ತರಲಿಲ್ಲ. ಇಲ್ಲಿ ಕ್ರೇನ್ ಜ್ಯೂಸ್ ತುಂಬ ಮಾಡ್ತಾರೆ ಫ್ರೆಂಡ್ಸ್. ಹೇಳಿದ್ನಲ್ಲ, ಅದೇ ಪುಂಡರೀಕನ ಸಮಾಧಿ ಇರೋ ದೇವಸ್ಥಾನ. ಲೈಫಲ್ಲಿ ಒಮ್ಮೆ ಆದರೂ ಪಾಂಡರಾಪುರದಲ್ಲಿ ಪಾಂಡುರಂಗನ ದರ್ಶನ ಪಡೆಯಬೇಕು ಫ್ರೆಂಡ್ಸ್, ಯಾರೇ ಆದ್ರೂ. ನನಗಂತೂ ತುಂಬ ಖುಷಿ ಆಯಿತು ಪಾಂಡುರಂಗನ ದರ್ಶನ ಪಡೆದು. ಮತ್ತೊಮ್ಮೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಪಾದಸ್ಪರ್ಶ ಮಾಡಿಲ್ವಲ್ಲ, ಹಾಗಾಗಿ ಮತ್ತೊಮ್ಮೆ ಹೋಗಬೇಕು. ಅಲ್ಲಿ ಬರ್ತಾ ಒಂದು ಅಂಗಡೀಲಿ ನೀರು ತೊಗೊಳಕ್ಕೆ ಹೋದ್ವಿ, ಅಲ್ಲಿ ಎರಡು ಗಿಣಿಗಳನ್ನು ಇಟ್ಟಿದ್ರು, ಅದಕ್ಕೂ ಕೂಡ ಮಾತಾಡಿಸ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು, ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ, ತುಂಬ ಖುಷಿ ಆಯಿತು. ತುಂಬ ನೋಡೋಕ್ಕೆ ಮುದ್ದಾಗಿದ್ವಿ ಗಿಣಿಗಳು. ಫ್ರೆಂಡ್ಸ್, ಈ ಪಾಂಡುರಂಗ ಪಂಡರಾಪುರದ ಪಾಂಡುರಂಗನ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಪಾಂಡುರಂಗ ರುಕ್ಮಿಣಿ ಸ್ವಾಮಿಗೆ ಕೈ ಮುಗಿತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಅಂದರೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್. ಹೊಸದಾಗಿ ನೋಡ್ತಾ ಇರೋರು, ಈ ದೀಪುರಾಪುರದ ಪಾಂಡುರಂಗನ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.